ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿಯಾಗಿದ್ದು ಓರ್ವ ಸಾವನ್ನಪ್ಪಿರುವ ಘಟನೆ ಮಧುಗಿರಿ ತಾಲೂಕಿನ ಕಲಿದೇವರಪುರ ಸಮೀಪದ ವಿಜಯನಂದಿ ಕ್ರಾಸ್ ಬಳಿ ನಡೆದಿದೆ. ಮಧುಗಿರಿ ತಾಲೂಕಿನ ಕಲಿದೇವಪುರ ಹೊರವಲಯದಲ್ಲಿರುವ ವಿಜಯನಂದಿ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಮೃತಪಟ್ಟು ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಕೊಡಿಗೇನಹಳ್ಳಿಯಿಂದ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಕಡೆ ಹೋಗ್ತಿದ್ದ ದ್ವಿಚಕ್ರ ವಾಹನ ಸವಾರರು ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ವಾಟದ ಹೊಸಳ್ಳಿ ಅನಿಲ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ದ್ವಿಚಕ್ರ ವಾಹನದಲ್ಲಿ ವಾಟದ ಹೊಸಳ್ಳಿ ಮಹೇಂದ್ರ ಬಿನ್ ಚಂದ್ರಪ್ಪ, ಚರಣ್ ಬಿನ್ ಆದಿನಾರಾಯಣಪ್ಪಗೆ ಗಂಭೀರ ಗಾಯಗಳಾಗದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಕನ್ನಪ್ಪನಹಳ್ಳಿ ಗ್ರಾಮದ ರೈತನೋರ್ವ ಹೊಲದಲ್ಲಿ ದುಷ್ಕರ್ಮಿಗಳು ದುಷ್ಕೃತ್ಯದಿಂದ ಹೂವಿನ ತೋಟಕ್ಕೆ ಬೆಂಕಿ ಬಿದ್ದು ಬೆಳೆ ಹಾನಿಯಾಗಿದೆ. ಇದರಿಂದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಕೆನಪನಹಳ್ಳಿ ಗ್ರಾಮದ ರೈತ ವೆಂಕಟೇಶಪ್ಪ ಸುಮಾರು 1 ಎಕರೆಯಷ್ಟು ಜಾಗದಲ್ಲಿ 1 ತಿಂಗಳ ಹಿಂದೆ ಸಸಿ ತಂದು ಬೆಳೆದಿದ್ದ ಹೂವಿನ ಗಿಡಗಳು ಬೆಂಕಿಗೆ ಸುಟ್ಟು ಕರಕಲಾಗಿದೆ. ಸಸಿ ತಂದು ನೆಟ್ಟು ಪೋಷಿಸಿದ್ದ, ಆದರೆ ಬೆಳೆ ಬೆಳೆದು ಫಸಲು ಬರುವ ಮೊದಲೇ ಬೆಂಕಿಗೆ ಸಂಪೂರ್ಣ ನಾಶವಾಗಿದೆ. ಈ ಬಿರು ಬೇಸಿಗೆಯಲ್ಲಿ ಬರುವ ಅಷ್ಟಿಷ್ಟು ನೀರಿನಲ್ಲಿ ರೈತ ಕಷ್ಟಪಟ್ಟು ಬೆಳೆ ಬೆಳೆದಿದ್ದ, ಆದರೆ ದುಷ್ಕರ್ಮಿಗಳ ಕೃತ್ಯದಿಂದ ಸದ್ಯ ರೈತ ಕಂಗಾಲಾಗಿದ್ದಾನೆ. ಪಕ್ಕದ ತೋಟದವರು ಈ ರೀತಿಯ ಕೃತ್ಯವೆಸಗಿದ್ದಾರೆ ಅಂತ ರೈತ ಆರೋಪಿಸಿದ್ದು, ನಮಗೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲ, ನಾವು ಬೆಂಕಿಯಾಗಿ ಇರಲಿಲ್ಲ. ಈ ಪಿ ಸೊಪ್ಪಕ್ಕೆ ಬೆಂಕಿ ಇಕ್ಕಿರೋದು ಬಂದ, ಆದ್ರೂ ನಮ್ಗೊಂದು ಮಾತು ತಿಳಿಸ್ಲಿಲ್ಲ. ಗಿರೋ ಏನೋ ಮಾಡ್ಕೊಂಡು ಮಾಡ್ತಾ ಇದ್ರೆ, ಸೊಪ್ಪ ಕಡೆ ಎತ್ತಾಕ್ಸೆ ಏನೋ ಮಾಡ್ತಾ ಇದ್ರೆ. ನೋಡೋ, ಈ ಕಡೆ ಸುತ್ತೋಗದೆ, ಇದು ರಾಮಪ್ಪನವ್ರದ್ದು ಸುತ್ತೋಗದೆ. ಹೇಳಿದ್ರೆ ಶಿಗಿರು ಬತ್ತದ್ ಬಿಡು ಅಂತ ಹೋತಾರ. ಹೂ 300 ರೂಪಾಯಿ ಸರ್ ಕೆಜಿ. 1 ಕೆಜಿ ಹೂ ಬಂದು 300 ರೂಪಾಯಿ. ಇನ್ನೊಂದು 20 ದಿನ ಹೂ ಬರೋದು ಇದು ನಮ್ದು. ನಷ್ಟ ಪರಿಹಾರ ಬೇಕು. ಬೇಸಿಗೆಯಲ್ಲಿ ಬೆಳೆ ಬೆಳೆಯುವುದೇ ಕಷ್ಟಕರವಾಗಿದೆ. ಆದರೆ ರೈತ ಕಷ್ಟಪಟ್ಟು ಬೆಳೆದ ಹೂವಿನ ತೋಟಕ್ಕೆ ಬೆಂಕಿ ತಗುಲಿ ಬೆಳೆ ಹಾನಿಯಾಗಿದ್ದು, ಅದಕ್ಕೆ ಸೂಕ್ತ ಪರಿಹಾರ ಸಿಗಬೇಕಾಗಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮೇ 7ರಂದು ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದ್ದು, 2ನೇ ಹಂತದ ಮತದಾನಕ್ಕೆ ರಾಜ್ಯದ 14 ಕ್ಷೇತ್ರಗಳು ಸಜ್ಜಾಗಿದ್ದು, ಇಂದು ಬಹಿರಂಗ ಪ್ರಚಾರಕ್ಕೆ ಅಂತಿಮ ತೆರೆ ಬೀಳಲಿದೆ. ಭಾನುವಾರ ಸಂಜೆ ಮತದಾರರಲ್ಲದ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು, ನಾಯಕರು ಕ್ಷೇತ್ರವನ್ನ ಬಿಟ್ಟು ಹೊರಹೋಗಬೇಕಾಗಿದೆ. ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಅಡಿ ಚುನಾವಣೆ ಎದುರಿಸುತ್ತಿದ್ರಿ. ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅಲೆಯನ್ನೇ ಮೆಚ್ಚಿಕೊಂಡಿದೆ. ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಹಾಗೂ ಶಿವಮೊಗ್ಗ ಕ್ಷೇತ್ರಗಳಲ್ಲಿ ಮೇ 7ರಂದು ಚುನಾವಣೆ ನಡೆಯಲಿದೆ. ಲೋಕಸಭಾ ಕಣದಲ್ಲಿ 227 ಅಭ್ಯರ್ಥಿಗಳು ಇಳಿದಿದ್ದು, ಬಹಿರಂಗ ಪ್ರಚಾರ ಅಂತ್ಯವಾಗಿ ಈಗ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಬೆಳಗಾವಿ ಲೋಕಸಭೆ ಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ರಾಜ್ಯದಲ್ಲಿ 2ನೇ ಹಂತದ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇದೀಗ ಮಹತ್ವದ ಬೆಳವಣಿಗೆ ಒಂದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಪರ ಹಣ ಹಂಚುತ್ತಿದ್ದ 5ರನ್ನ ಬಿಜೆಪಿ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನೆಯು ಬೆಳಗಾವಿ ಜಿಲ್ಲೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಅಂಕಲಗಿ ಗ್ರಾಮದಲ್ಲಿ ನಡೆದದ್ದು. ಬಂಧಿತರಿಂದ 20 ಲಕ್ಷ ರೂಪಾಯಿ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಬಂಧಿತರನ್ನು 2023ರ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಮಹಂತೇಶ್ ಕಡಾಡಿ, ಭದ್ರಾವತಿ ಮೂಲದ 2 ಯುವಕರು ಹಾಗೂ ಹರ್ಷ ಶುಗರ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಅಂತ ಗುರುತಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು, ಅಂಕಲಗಿ ಗ್ರಾಮದಲ್ಲಿ ಹಣ ಹಂಚುತ್ತಿರುವ ಬಗ್ಗೆ ನಮಗೆ ಬಿಜೆಪಿ ಕಾರ್ಯಕರ್ತರು ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ರು. ಕೂಡಲೇ ಸ್ಥಳಕ್ಕೆ ತೆರಳಿ 5ರನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತರ ಪೈಕಿ 2 ಕಾಂಗ್ರೆಸ್ ಅಭ್ಯರ್ಥಿ ಪರ ಹಣ ಹಂಚಲು ಬಂದಿದ್ದಾಗಿ ಒಪ್ಪಿಕೊಂಡಿದ್ದು, ವಿಚಾರಣೆಯನ್ನ ನಡೆಸಲಾಗುತ್ತದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ. ಹರ್ಷ ಶುಗರ್ ಅವ್ರನ್ನ ಡ್ಯೂಟಿಗೆ ಹಾಕಿದಾರಿಲ್ಲ, ಹರ್ಷ ಶುಗರ್ಸ್ ಅವ್ರು. ಎಷ್ಟು ಜನ ಬಂದಿರ ಹರ್ಷ ಶುಗರ್ಸ್ ಇಂದ? ನಾವು 4 ಜನ ಬಂದಿರ್ ಟೋಟಲಿ ಗೋಕಾಕ್ ಕ್ಷೇತ್ರಕ್ಕೆ 4 ಜನ ಬಂದಿರ. ನಾ ಏನ್ ಕೇಳ್ತಾ ಇದ್ದೇನಪ್ಪ ನಿನ್ನ, ಹರ್ಷ ಶುಗರ್ಸ್ ಇಂದ ಎಷ್ಟ್ ಜನ ಬಂದಿರ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕೆ? ಹರ್ಷ ಶುಗರ್ಸ್ ಇಂದ ಎಷ್ಟ್ ಜನ ಕಳಿಸಿದಾರ ನಿಮ್ಮ? 4 ಜನ ಅಟ್ಟ ಬಂದಿರ. 4 ಜನ ಕಳಿಸಿರ? ಊರ್ ಯಾವ್ದಂದಿ ನಿಂದು? ಕರಿಕಟ್ಟಿ. ಕರಿಕಟ್ಟಿ ಯಾವ ತಾಲೂಕ? ಸವದತ್ತಿ ತಾಲೂಕ. ಹೆಸರೇನಪ್ಪ ನಿಂದು? ರಾಜು ಉಪ್ಪಾರ. ರಾಜು ಉಪ್ಪಾರ. ಹಾ, ಇಲ್ಲಿ ಎದಕ್ ಬಂದಿರ ನೀವು? ರೊಕ್ಕ ಹಂಚಾಕ ಬಂದಿರ. ಯಾರ ಸಲ ರೊಕ್ಕ ಹಂಚತ್ತಿದ್ರಿ? ಬಾಯಿ ಹರದಿಸಿಂದ. ಯಾ ಬಾಯಿ ಹೆಸರು ಇದಿಲ್ಲಪ್ಪ. ಲಕ್ಷ್ಮೀ ಬಾಳ್ಕರ್ ಬಾಯಿ.
ಅವ್ರು ಹೇಳಿದ್ರು ರೊಕ್ಕ ಹಚ್ಚಕ್ ನಿಂಗ ಕಮಿಟಿ ವತಿಯಿಂದ ಕರ್ಕೊಂಡ್ ಬಂದಿರ್ರಿ ನಮ್ಮನ್ ರೀ. ಹಾ ನಾವು ಅವ್ರು ಕೂಡ ಬಂದಿವ್ ಸರ್. ಬಂದಿರಿ? ಎಷ್ಟು ಹಚ್ಚತ್ತೀರಪ್ಪ ರೊಕ್ಕ ನೀವು? ಅಂದ್ರೆ ನಿಮ್ ಆಲ್ಮೋಸ್ಟ್ ಆಲ್ ಜಿಲ್ಲಾ ಎಲ್ಲ ಕವರ್ ಮಾಡ್ತಾರಿ? ನಿಮ್ಗೆ ಗೋಕಾ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲಾ ಕವರ್ ಮಾಡ್ತಾ ಇದ್ರಿ? ಬೇರೆಯವ್ರು ಮಾಡ್ತಾ ಇದಾರೆ ಗೋಕಾಕ್ ದುಡ್ಡು ಹಂಚ್ಲಿಕ್ಕೆ ಹಬ್ಬಳಕರ್ ಕಳ್ಸಿದಾರೆ. ಮತ್ತಪ್ಪಲ್ವಾ ಇದು ದುಡ್ಡು ಹಂಚೋದು? ಇಲ್ಲ ಇಲ್ಲ ನಾವೇನ ನಾವೇನ ನಮ್ ಕಾರ್ಯಕರ್ತರು ಏನಾದ್ರು ನಿಮ್ಗೆ ತೊಂದರೆ ಕೊಟ್ರ? ಇಲ್ಲ ಅಲ್ಲ, ನಿಮ್ನೇನಾದ್ರೂ ತೊಂದರೆ ಕೊಟ್ಟು ಇಲ್ಲ ನಿಮ್ನೇನಾದ್ರೂ ಹೊಡೆದ್ರ? ಮತ್ತ ನಾವು ಸ್ವಾಭಾವಿಕವಾಗಿ ನರೇಂದ್ರ ಮೋದಿ ಬಿಜೆಪಿ ಕಾರ್ಯಕರ್ತರು ನಿಮ್ಮ ಸಮಾಧಾನದಿಂದ ಕೇಳ್ತಾ ಇದೀವಿ. ಹಾ ಹೌದಲ್ಲ, ನಿಮ್ಗೇನಾದ್ರೂ ತೊಂದರೆ ಕೊಟ್ರ? ಇಲ್ಲ ಓಪನ್ ಆಗಿ ಹೇಳಿ, ಇಲ್ಲ ಅಂತವ್ರು ಯಾರಿಲ್ಲ. ನಿಮ್ಗೇನಾದ್ರೂ ನಮ್ಮ ಬಿಜೆಪಿ ಕಾರ್ಯಕರ್ತರು ತೊಂದರೆ ಕೊಟ್ರ? ಇಲ್ಲಲ್ವಾ, ಮತ್ತೆ ಹಂಗ್ರಿ. ಇರನ್ಗೌಡ ಶೀಲವಂತರ ಅಮೋಕ್ ಟಿವಿ ಬೆಳಗಾವಿ. ನೀರಿನಲ್ಲಿ ಒಂದರ್ಧ ಗಂಟೆ ಈಜುವುದೇ ಕಷ್ಟದ ಕೆಲಸವಾಗಿರುತ್ತೆ. ಅಂಥದ್ರಲ್ಲಿ ಕೇವಲ 10 ದಿನಗಳಲ್ಲಿ ಈಜು ಕಲಿತಿರುವ 3 ವರ್ಷದ ಬಾಲಕಿ ನೀರನ್ನೇ ಹಾಸಿಗೆ ಮಾಡಿ 1 ಗಂಟೆಗಳ ಕಾಲ ನೀರಿನಲ್ಲಿ ಮಲಗಿ ಎಲ್ಲರನ್ನ ಅಚ್ಚರಿಗೆ ಗುರಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕೇಶವ ಹಾಗೂ ಪತ್ನಿ ಅನುಷಾ ಬೇಸಿಗೆ ರಜೆಯನ್ನ ಮಕ್ಕಳು ಮನೆಯಲ್ಲಿ ಮೊಬೈಲ್ಗೆ ಸೀಮಿತವಾಗದೆ ಆರೋಗ್ಯ ಹಾಗೂ ಸಂರಕ್ಷಣೆಯ ಕಲೆಗಳಾದ ಹಲವು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಲು ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಕೇಶವ ಮಾಸ್ಟರ್ ಡ್ಯಾನ್ಸ್ ಯೋಗ ಜೊತೆಗೆ ಕೇವಲ 10 ದಿನಗಳಲ್ಲಿ ಈಜು ಕಲಿಸಲು ಮುಂದಾಗಿದ್ದು ಹೊಸ ದಾಖಲೆ ಬರೆಯಲು ಮುನ್ನುಗ್ಗುತ್ತಿದ್ದಾರೆ. ಅದರಂತೆ 3 ವರ್ಷದ ಬಾಲಕಿ ಕುರಾಯನ್ ತನ್ನ ಸಾಹಸವನ್ನು ತೋರಿ ಎಲ್ಲರನ್ನ ಅಚ್ಚರಿಪಡಿಸಿದ್ದಾಳೆ. ಇನ್ನು ಕುರಾಯನ್ ತಂದೆ ಅಂಜು ದಂಪತಿಗಳು ಜೀವನಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನವನ್ನ ಕಳೆಯುತ್ತಿದ್ದಾರೆ. ಬೇಸಿಗೆ ರಜೆಯ ದಿನಗಳನ್ನ ಕಳೆಯಲು ಈಜು ಕಲಿಕಾ ತರಬೇತಿ ಶಿಬಿರಕ್ಕೆ ಸೇರಿಸಿದ್ದು ಅದರಂತೆ 3 ವರ್ಷದ ಮಗು ಕುರಾಯನ್ 1 ಗಂಟೆಗೂ ಅಧಿಕ ಸಮಯ ನೀರಿನಲ್ಲಿ ಶವಾಸನ ಮಾಡುವ ಮೂಲಕ ಲಿಮ್ಕಾ ದಾಖಲೆ ಬರೆಯಲು ಮುಂದಾಗಿದ್ದಾಳೆ. ಕೇವಲ ಕುರಾಯನ್ ಮಾತ್ರವಲ್ಲದೆ 4 ವರ್ಷದ ಮಕ್ಕಳು ಸೇರಿದಂತೆ 50 ವರ್ಷದ ನಾಗರಿಕರು ಈಜು ಕಲಿಯಲು ಮುಂದಾಗಿ ಬಾವಿಯಲ್ಲಿ ಶವಾಸನ ಮಾಡುವ ಮೂಲಕ ಈಜು ಕಲಿಕೆಯ ಜೊತೆಗೆ ನೀರಿನಲ್ಲಿ ಯೋಗಾಸನ ಮಾಡಿ ಬೇಸಿಗೆ ರಜೆ ದಿನಗಳನ್ನು ಕಲಿಕೆಯ ಜೊತೆಗೆ ಮಜಾ ಮಾಡುತ್ತಿದ್ದಾರೆ. ಚಿಂತಾಮಣಿ ಕೇಶವ ಡ್ಯಾನ್ಸ್ ಅಕಾಡೆಮಿ ಅಂತ ನಾನು ಕ್ಲಾಸ್ ಓಪನ್ ಮಾಡಿದ್ದೀನಿ. ಸುಮಾರು 15 ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಇದೆ, ಮತ್ತು ಸ್ವಿಮ್ಮಿಂಗ್ ಕ್ಲಾಸು, ಔಟ್ ಸೈಡ್ ಎಲ್ಲ ಕಾಂಪಿಟೇಷನ್ಗೆಲ್ಲ ಹೋಗಿ ಬಂದಿದ್ದೀವಿ. ಸುಮಾರು ಮಕ್ಕಳು ಮ್ಯಾಕ್ಸಿಮಮ್ 10 ದಿವಸದಲ್ಲಿ ಮಕ್ಕಳ ಶವಾಸನದಿಂದ ಮಾಡಿಸ್ತಾ ಇದ್ದೀನಿ. ಡ್ಯಾನ್ಸು, ಯೋಗ, ಸ್ವಿಮ್ಮಿಂಗು ಇವೆಲ್ಲ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ವಿಮ್ಮಿಂಗು ಮಕ್ಕಳು ಮ್ಯಾಕ್ಸಿಮಮ್ ಒಂದು 10 ದಿವಸದಲ್ಲಿ 1 ಅವರ್ ಶವಾಸನ ಇರ್ತಾರೆ. 3 ವರ್ಷ ಮಗು ಬಂದು ಕನೀಸ ಅವ್ರಿಗೆ ಶವಾಸನ ಅಂಡರ್ ವಾಟರ್ ಸ್ವಿಮ್ಮು, 10 ನಿಮಿಷ ಅಂಡರ್ ವಾಟರ್ ಸ್ವಿಮ್ಮು ಫುಲ್ ರೌಂಡೇ ಮಾಡ್ತಾ ಇದ್ದಾಳೆ. ನಮಗೊಂಥರ ಖುಷಿ ಆಗ್ತಾ ಇದೆ. ಸುಮಾರು ಮಕ್ಕಳು ಬಂದು ಕಲಿತಾ ಇದ್ದಾರೆ. ಈ ತಿಂಗಳು ಬಂದು ಸುಮಾರು 200 ಜನ ಮೇಲೆ ಈಜು ಕಲ್ತಿದ್ದಾರೆ. ಚಿಕ್ಕಬಳ್ಳಾಪುರ, ಗೋರೆಬಿದ್ದೂರು ಈ ಕಡೆ ಔಟ್ಸೈಡ್ ಎಲ್ಲ ಹೋಗಿದ್ದೀವಿ. ತುಮಕೂರು ಕಡೆ ಹೋಗಿದ್ದೀವಿ, ಮೈಸೂರು ಹೋಗಿದ್ದೀವಿ. ಎಲ್ಲ ಒಳ್ಳೆ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ. ಸ್ವಿಮ್ಮಿಂಗಲ್ಲಿ ಬ್ಯಾಕ್ ಸಿಮ್ಮು, ಅಂಡರ್ ವಾಟರ್ ಸಿಮ್ಮು ತುಂಬ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಬಂದು ಮಕ್ಕಳು ತುಂಬ ಕಲಿತಾ ಇದ್ದಾರೆ. ಆಲ್ಮೋಸ್ಟ್ ಈಗ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಯಾವ್ಯಾವ ಏನಾಗ್ತಾ ಇದೆ ಅಂತ, ಖುಷಿ ಹೊಂಡದ ಎಲ್ಲೆಲ್ಲ ಪ್ರಾಬ್ಲಮ್ಸ್ ಆಗ್ತಾರೆ ನೋಡ್ತಾ ಇದ್ದೀರಾ. ನಮಸ್ತೆ, ನನ್ನ ಹೆಸರು ಶ್ರೀದೇವಿ ಅಂತ. ಅದಕ್ಕೆ ನಾನು ಆ್ಯಕ್ಚುಲಿ ಕೇಶವ ಸರ್ ಸ್ಕೂಲಲ್ಲಿ ನನ್ನ ಮಗುನ ಸೇರಿಸಿದ್ದೀನಿ. ಅಟ್ಲೀಸ್ಟ್ 5 ಡೇಸ್ಗೆ ನನ್ನ ಮಗು ಈಗ ಚೆನ್ನಾಗಿ ಕಲಿತಾನೆ ಅಂತ ನನಗೆ ಎಸ್ಸೆ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ಬ್ರದರು ಸ್ವಿಮ್ಮಿಂಗ್ ಮಾಡ್ತಾರೆ, ನಾನು ಕಲಿಸ್ತೀನಿ ಅಂದರು. ಒಂದ್ಸಲ ಇವ್ರ ಹತ್ರ ವಿಸಿಟ್ ಮಾಡಿದೆ, ನಂಗೆ ಇಲ್ಲೇ ಬೆಸ್ಟು ಅಂತು. ಆದರೂ ಬೆಳಗ್ಗೆಯಿಂದ ಇವ್ರು ಕಲಿಯೋ ಅವ್ರಿಗೂ ಮಕ್ಕಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬ ಖುಷಿಯಾಗುತ್ತೆ. ದುಡ್ಡು ಯಾವತ್ತೂ ಅವರು ಪ್ರಿಫರೆನ್ಸ್ ಕೊಡಲೇ ಇಲ್ಲ, ಮಕ್ಕಳು ಕಲಿಬೇಕು ಅವರ ಸ್ಪಿರಿಟ್ ನೋಡುತ್ತೆ ಪೇರೆಂಟ್ಸ್ ಆದರೆ ನಮಗೆ ತುಂಬ ಖುಷಿಯಾಗುತ್ತೆ. ಹೇಳಿದ್ದಕ್ಕೆ ಮಕ್ಕಳು ಆ್ಯಕ್ಚುಲಿ ಪೇರೆಂಟ್ಸ್ ಹತ್ರ ಯಾರೇ ಸ್ವಿಮ್ ಬಂದರು ಅಷ್ಟು ಬೇಗ ಕಲಿಯೋಕ್ಕಂತೂ ಸಾಧ್ಯವೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ಕಲಿಸ್ತಾರೆ, ಎಕ್ಸಾಂಪಲ್ ಯಾರೂ ಅಲ್ಲ ನನ್ನ ಮಗನೇ. ಬೇರೆ ನಾನು ಹೇಳೋದು ಒಂದೇ ಮಾತು, ಈಗ ನಾವು ಖುಷಿ ಹೊಂದ ಮಕ್ಕಳು ಅಲ್ಲಿ ಬಿದ್ದೋದು ಇಲ್ಲಿ ಸಾಬನ್ ತಪ್ಪಿದ್ರು ಈ ಸಮ್ಮರ್ ಅಲ್ಲಿ ನಾವು ತುಂಬ ಟಿವಿಯನ್ನು ನೋಡ್ತಾ ಇದ್ದೀವಿ. ಮಕ್ಕಳಿಗೆ ದುಡ್ಡಿಗಿಂತ ಮುಖ್ಯವಾಗಿ ಸದ್ಯ ಕೇಶವ ಮಾಸ್ಟರ್ ಚಿಂತಾಮಣಿ ನಗರದ ಸುಣ್ಣಶೆಟ್ಟಿಹಳ್ಳಿ ಬಡಾವಣೆಯ ವಾಣಿ ಶಾಲೆ ಮುಂಭಾಗ
ಕೇಶವ ಅಕಾಡೆಮಿ ನಡೆಸಿಕೊಂಡು ಬರುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ಹಾಗೂ ಈಜು ಬಾರದ ಯುವಜನತೆಗೆ ಈಜು ಸೇರಿದಂತೆ ನೃತ್ಯ ಹಾಗೂ ಯೋಗ ಕಲಿಕೆ ಮಾಡಿ ನಗರದಲ್ಲಿ ಉತ್ತಮ ಹೆಸರನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೇಶವ ಮಾಸ್ಟರ್ ಜೊತೆಗೆ ಪತ್ನಿ ಅನುಷಾ ಸಾಥ್ ನೀಡುತ್ತಿದ್ದು ಉಳಿದಂತೆ ಮುನಿಕೃಷ್ಣ, ನಾಗರಾಜ್, ಬಾಬಣ್ಣ ಕೇಶವ ಮಾಸ್ಟರ್ಗೆ ಶಕ್ತಿಯಾಗಿ ನಿಂತು ಬೆಂಬಲ ನೀಡಿ ಮಕ್ಕಳಿಗೆ ಈಜು ಕಲಿಕೆಗೆ ಮುಂದಾಗಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರಕ್ಕೆ 10 ಕಿಲೋಮೀಟರ್ ಅಂತರದಲ್ಲಿರೋ ಎಸ್ ಗೊಲ್ಲಹಳ್ಳಿ ಗ್ರಾಮದಲ್ಲಿ 1,000 ಜನಸಂಖ್ಯೆ ಇದ್ದರೂ ಇಲ್ಲಿನ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಶುಪಾಲನಾ ಆಸ್ಪತ್ರೆ, ಹಾಲು ಉತ್ಪಾದಕರ ಸಹಕಾರ ಸಂಘ, ಊರಿಗೆ ಅಂಟಿಕೊಂಡಂತೆ ಕ್ರಷರ್, ಖಾಸಗಿ ಕನ್ನಡ ಪ್ರೌಢಶಾಲೆ, 100 ರಿಂದ 120 ಮನೆಗಳಿರುವ ಈ ಗ್ರಾಮದಲ್ಲಿ 800 ರಿಂದ 1,000 ಜನಸಂಖ್ಯೆ ಇದೆ. ಇಷ್ಟೆಲ್ಲ ಸೌಕರ್ಯ ಹೊಂದಿರುವ ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನ ನಡೆಸುವಂತಾಗಿದೆ. ದುಡ್ಡಿನ ಅನುಕೂಲ ಇರೋರು ಫಿಲ್ಟರ್ಗಳು ಹಾಕ್ಸ್ಕೊಂಡಿದ್ದಾರೆ, ಬೇರೆಯವರು ಬೇರೆ ಊರುಗಳಿಂದ ಹೋಗ್ತಾ ಇರ್ತಾರೆ. ಯಾವ್ದು ವಿಧಿ ಇಲ್ಲ ಅನ್ನೋರು ಬೋರ್ ನೀರು ಕುಡಿತಾರೆ. ನೀವೆಲ್ಲ ನೀರು ತರಬೇಕಾರೆ ಕುಂಟೆ ಇಲ್ಲ ಆಲ್ಗುರ್ಕಿಗೆ ಹೋಗಿ ತಗೋಬರ್ತೀವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 4-5 ಕಿಲೋಮೀಟರ್ ಆಗುತ್ತೆ. ಹೆಂಗೆ ನೀರಿಗೆ ಸಪ್ಲೈ ಹೆಂಗಮ್ಮ? ಈಗ ನೀರು ಸಪ್ಲೈ ಊರಲ್ಲಿ ನೀರು ಬೇಜಾನ್ ಇದೆ ಸರ್, ಆದರೆ ಫಿಲ್ಟರ್ ಇಲ್ಲ ಅಷ್ಟೇ. ಅಲ್ಲ, ನಿಮ್ಮ ಊರಲ್ಲಿ ಈಗ ಏನು ಜನಸಂಪರ್ಕ ಸಭೆ ಆಗುತ್ತೆ, ಪಂಚಾಯತಿ ಮೀಟಿಂಗ್ ಆಗುತ್ತೆ, ಬೇರೆ ಬೇರೆ ಮೀಟಿಂಗ್ ಆಗ್ತವೆ, ಆ ಸಂದರ್ಭದಲ್ಲಿ ಕೇಳಿಲ್ವ? ನಾವು ಪಂಚಾಯತಿ ಅವ್ರಿಗೆ ಕೇಳಿತೀವಿ ಸರ್, ಅವ್ರನ್ನ ಕೇಳಿದ್ರೆ ನಮ್ಗೆ ಹೊರಗಡೆ ಮೇಲಿಂದ ನಮ್ಗೆ ಇದು ಮಾಡ್ತಿಲ್ಲ, ಸಿಗ್ನೇಚರ್ ಹಾಕ್ತಿಲ್ಲ ಅನ್ನೋ ರೀತಿಲಿ ಆನ್ಸರ್ ಮಾಡ್ತಾ ಇದ್ವು. ನಾವು ಕೇಳಿ ಕೇಳಿ ಬಿಟ್ಬಿಟ್ವಿ ಸರ್. ಹಂಗಾಗಿ ಈಗ ಈ ಮಾಮೂಲಿ ನೀರನ್ನ ಕುಡಿತಾರೆ ಜನ? ಕುಡಿತಾರೆ. ಎಷ್ಟು ಮನೆ ಇದ್ದಾವೆ ಊರಲ್ಲಿ? ಇದಾವೆ ಸರ್, ಒಂದು 100 ಮನೆ. ಶುದ್ಧ ನೀರಿನ ಕುಡಿಯೋ ಘಟಕಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಗ್ರಾಮ ಪಂಚಾಯತಿ ಸದಸ್ಯ ತಿಳಿಸಿರ್ತಾರೆ. ಆದರೆ ಕಾಮಗಾರಿ ಪೂರ್ಣಗೊಳಿಸದೆ ಅರ್ಧಂಬರ್ಧ ಗೋಡೆಯನ್ನ ಕಟ್ಟಿಸಿಬಿಟ್ಟಿದ್ದಾರೆ. ಕುಡಿಯೋ ನೀರಿಗಾಗಿ ಗ್ರಾಮದ ಜನ ಸಾಕಷ್ಟು ಪರಿತಪಿಸುತ್ತಿದ್ದಾರೆ. ಇನ್ನು ಈ ಊರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ರಸ್ತೆಗಳಲ್ಲಿ ಚರಂಡಿ ನೀರು ಹರಿಯುತ್ತಿದೆ, ಚರಂಡಿಗಳಲ್ಲಿ ಹೂಳು ತುಂಬಿ ಹೋಗಿದೆ. ರಸ್ತೆಗಳೇ ಒತ್ತುವರಿ ಮಾಡಿ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಪಂಚಾಯತಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಇದರ ಬಗ್ಗೆ ಸುದ್ದಿ ಪ್ರಕಟವಾದ ಮೇಲಾದರೂ ಗ್ರಾಮದ ಜನರಿಗೆ ಶುದ್ಧ ನೀರು ಕೊಡೋ ಪ್ರಯತ್ನ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವೈದ್ಯ ಮತ್ತು ದಂತ ವೈದ್ಯಕೀಯ ಪ್ರವೇಶಕ್ಕಾಗಿ ನಡೆಯುವ ನೀಟ್ ಪರೀಕ್ಷೆಗೆ ಇಂದು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ರಾಷ್ಟ್ರೀಯ ಪರೀಕ್ಷೆ ಏಜೆನ್ಸಿ ನಡೆಸುವ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಇದಾಗಿದ್ದು ದೇಶದ 557 ನಗರ ಹಾಗೂ ಹೊರದೇಶದ 14 ನಗರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿದ್ದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:20 ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆಯಲ್ಲಿ ಹೆಚ್ಚು ಗಮನ ಹರಿಸಲು ಸೂಚನೆ ನೀಡಲಾಗಿದ್ದು ದೇಶದಾದ್ಯಂತ 24 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ಯೂನಿಸೆಫ್ ಇಂಡಿಯಾ ರಾಯಭಾರಿಗೆ ನೇಮಕಗೊಂಡಿದ್ದಾರೆ. ಮಕ್ಕಳ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ರಕ್ಷಿಸಲು ಮತ್ತು ಎಲ್ಲಾ ಮಕ್ಕಳಿಗೆ ಸಮಾನ ಭವಿಷ್ಯಕ್ಕಾಗಿ ಧ್ವನಿಯಾಗಲು ಹೆಮ್ಮೆಯಾಗುತ್ತಿದೆ ಎಂದಿದ್ದಾರೆ. 2014 ಯುನಿಸೆಫ್ ಜೊತೆ ನಂಟು ಹೊಂದಿ ಅದರ ಚಟುವಟಿಕೆಯಲ್ಲಿ ಕ್ರಿಯಾಶೀಲವಾಗಿ ಭಾಗಿಯಾಗ್ತಿದ್ರು. ಇದೀಗ ನಟಿ ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘವಾಗಿ ಟಿಪ್ಪಣಿಯನ್ನ ಬರೆದಿದ್ದಾರೆ. ಗೌರವದ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಭಾಷಣದ ವೇಳೆ ಕರೀನಾ ತಮ್ಮ ಹೊಸ ಜವಾಬ್ದಾರಿಗಳ ಬಗ್ಗೆ ಮಾತನಾಡುತ್ತಾ ಭಾವುಕರಾದ್ರು. ಕರೀನಾ ಪೋಸ್ಟ್ನಲ್ಲಿ, ನನಗೆ ಇದು ಭಾವನಾತ್ಮಕ ದಿನ. ನಾನು ಯುನಿಸೆಫ್ ಇಂಡಿಯಾ ರಾಯಭಾರಿಯಾಗಿ ನೇಮಕಗೊಂಡಿರುವುದಕ್ಕೆ ಗೌರವವಿದೆ. ಕಳೆದ 10 ವರ್ಷಗಳಲ್ಲಿ ಯುನಿಸೆಫ್ ಇಂಡಿಯಾ ಜೊತೆ ಕೆಲಸ ಮಾಡಿದ್ದು ಖುಷಿ ಕೊಟ್ಟಿದೆ. ನಾನು ಆ ಕೆಲಸದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಮಕ್ಕಳ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ರಕ್ಷಿಸಲು ಮತ್ತು ಎಲ್ಲ ಮಕ್ಕಳಿಗೆ ಸಮಾನ ಭವಿಷ್ಯಕ್ಕಾಗಿ ಧ್ವನಿಯಾಗಲು ಹೆಮ್ಮೆಯಾಗುತ್ತದೆ. ದೇಶದಾದ್ಯಂತ ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ದಣಿವರಿಯಲ್ಲದೆ ಶ್ರಮಿಸುತ್ತಿರುವ ಇಡೀ ತಂಡಕ್ಕೆ ವಿಶೇಷ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ 2ನೇ ಸ್ವಾತಂತ್ರ್ಯ ಹೋರಾಟವಾಗಿದೆ. ಈ ಹೋರಾಟದಲ್ಲಿ ಕಾಂಗ್ರೆಸ್ ಗೆಲ್ಲಲಿದ್ದು ಬಿಜೆಪಿ 200 ಸ್ಥಾನ ಗೆಲ್ಲುವುದು ಕಷ್ಟವಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಗೆ 400 ಸ್ಥಾನಗಳನ್ನು ನೀಡಿದರೆ ಸಂವಿಧಾನವನ್ನು ಬದಲಾವಣೆ ಮಾಡುವುದಾಗಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಹೇಳ್ತಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶ, ಸಮಸಮಾಜವನ್ನು ನೀಡುತ್ತದೆ. ಇದಕ್ಕೆ ವಿರುದ್ಧವಾಗಿ ಬಿಜೆಪಿಯವರು ನಡೆಯುತ್ತಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನು ಸಾಕಾಗುವುದಿಲ್ಲ, ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ದೊರೆಯುವಂತಾಗಬೇಕು ಅಂದಿದ್ದಾರೆ. ಈ ಶಕ್ತಿಯನ್ನ ದುರ್ಬಲರಿಗೆ ತುಂಬುವ ಸಲುವಾಗಿಯೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಅಂತ ತಿಳಿಸಿದ್ರು.
ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.